सरकार मंत्री वंदाणिके इल्ल सरकार केस अधिकारी जो अधिकारी वंदाणिके इल्ल जो आरोग्य इलाके करोना उस्तुवारी नडीता इदे कोविड पॉजिटिव नेगेटिव आरटीपीसीआर टेस्ट अदु बेकाबिट्टी माड्तिरतक्कंतद्दु एल्लर कण्णिगू काणिस्ता इदे ಕೆಲವು ಕಡೆ ಮಾಡಿದಾಗ ಅದು ನೆಗೆಟಿವ್ ಬರುತ್ತೆ, ಕೆಲವು ಕಡೆ ಮಾಡಿದಾಗ ಅದು ಪಾಸಿಟಿವ್ ಬರುತ್ತೆ. ಅದರಲ್ಲೂ ಇದು ಸಾರ್ವಜನಿಕರ ಜೀವನ ಜೊತೆ ಆಡ್ತಾ ಇರತಕ್ಕಂತ ಸರ್ಕಾರ ಆಟ ಆಡ್ತಾ ಇರತಕ್ಕಂತ ಚೆಲ್ಲಾಟ. ಸೋ ಒಟ್ಟಾರೆಯಾಗಿ ಜನರ ಜೀವಕ್ಕೆ ಬೆಲೆ ಕೊಡಬೇಕಾದಂತ ಸರ್ಕಾರ ಅವರ ಮೋಜು ಮಸ್ತಿ ಅಧಿಕಾರ ಹಣದ ಆಸೆಗೋಸ್ಕರ ಇವತ್ತನ್ನು ಎಲ್ಲವನ್ನೂ ಗಾಳಿಗೆ ತೂರಿ ಯಾರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಸೋ ಒಟ್ಟಾರೆಯಾಗಿ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವು ಅಬ್ಸರ್ವೇಷನ್ಸು ತುಣುಕುಗಳನ್ನು ಈ ಏನು ಲ್ಯಾಬ್ ಟೆಕ್ನಿಷಿಯನ್ಸು ಕರೋನಾ ಟೆಸ್ಟ್ ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಆದರೆ ಒಂದಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಕರಣಗಳು ಕೂಡ ಹೊರಗೆ ಬಂದಿದೆ. ಇಷ್ಟಾದರೂ ಕೂಡ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ, ಆರೋಗ್ಯ ಇಲಾಖೆ ಅದನ್ನು ಪರಿಗಣಿಸಿಲ್ಲ. ನಾವು ಮಾಡಿದ್ದೇ ಸರಿ, ನಾವೆಲ್ಲನೂ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ರೆಮಿಡೀಸ್ ವೇರ್ ಬಗ್ಗೆ ಇಂಜೆಕ್ಷನ್ಸ್ನ ಸ್ಟಾಕ್ ಇಡಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಕಾಯ್ದುಕೊಳ್ಳಿ ಅಂತ. ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಇವತ್ತು ಎಲ್ಲ ಕಡೆ ಇಂಜೆಕ್ಷನ್ನ ಶಾರ್ಟೇಜ್ ಇದೆ, ಸರ್ಕಾರ ಕಣ್ಣೋರಿಸುವಂಥ ತಂತ್ರ ಮಾಡ್ತಾ ಇದೆ, ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವರೇನು ಡೇಟಾ ಸಾವಿನ ಸಂಖ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೆ 3ರಷ್ಟು ಜನ ಸಾಯ್ತಾ ಇದ್ದಾರೆ. ಕರೋನಾ ಸೋಂಕಿತರ ಸಂಖ್ಯೆ ಕೂಡ ಇವತ್ತು ಏನು 17,000 ಇವತ್ತಿಗೆ ಮುಟ್ಟಿದೆ. ಇದು ಬಹುಶಃ ನನಗನಿಸಿರೋ ಪ್ರಕಾರ, ನನಗೆ ಗೊತ್ತಿರೋ ಮಾಹಿತಿಗಳ ಪ್ರಕಾರ ಇದು ಇನ್ನೂ 2ರಷ್ಟು ದ್ವಿಗುಣ ಆಗಿದೆ. ಇದು ಕೇವಲ ಸರ್ಕಾರದ ಅಂಕಿಅಂಶಕ್ಕೆ ಸಾರ್ವಜನಿಕರಿಗೆ ಕೊಡ್ತಾ ಇರತಕ್ಕಂಥದ್ದೇ ಹೊರತು ನಿಜವಾದಂಥ ವಸ್ತುಸ್ಥಿತಿ ಇರ್ತಕ್ಕಂಥದ್ದಲ್ಲ. ಸರ್ಕಾರ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಆಸ್ಪತ್ರೆ ಸೇರಿದ್ದಾರೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಗುಣಮುಖರಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಆದರೆ ಯಾವುದೇ ಮಂತ್ರಿಗಳಿಗೆ ಹೊಂದಾಣಿಕೆ ಇಲ್ಲ, ಅಧಿಕಾರಿಗಳಿಗೂ ಹೊಂದಾಣಿಕೆ ಇಲ್ಲ, ಇದು ಎದ್ದು ಕಾಣ್ತಾ ಇದೆ. ಇದು ಸಾರ್ವಜನಿಕರಿಗೆ ಸಂಕಷ್ಟ ತರುವಂಥ ದಿನಗಳು. ಸಾರ್ವಜನಿಕರು ಸರ್ಕಾರ ಏನಾರ ನಂಬ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವ ತೆಗೆಯೋದು ಗ್ಯಾರಂಟಿ. ಸರ್, ನಾಳೆ ಈಗ ಅಶೋಕ್ ಒಂದು ಸಭೆ ಕರೆದಿದ್ದಾರೆ, ಬೆಂಗಳೂರು ಶಾಸಕರು ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಈಗ ಮಾರ್ಗಸೂಚಿ ಹೊರಡಿಸ್ಬೇಕಂತ. ಲಾಕ್ಡೌನ್ ಅನಿವಾರ್ಯ ಇದೆಯಾ ಹೇಗೆ? ನಾನು ಸಭೆಯಲ್ಲಿ ಈ ವಿಚಾರಗಳು ಏನು ಚರ್ಚೆ ಕರೆದಿದ್ದಾರೆ, ನನ್ನನ್ನು ಕೂಡ ಸಭೆಗೆ ಆಹ್ವಾನ ಮಾಡಿದ್ದಾರೆ. ಸಭೆಯಲ್ಲಿ ಕೆಲವೊಂದು ವಿಚಾರಗಳಿದೆ, ಆ ವಿಚಾರಗಳನ್ನು ಮಂಡನೆ ಮಾಡಿ ನಂತರ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಲಾಕ್ಡೌನ್ ಬೇಕಾ ಬೇಡವಾ, ಅವರು ನೈಟ್ ಕರ್ಫ್ಯೂ ಹಾಕಿರೋದು ಸರಿನಾ ತಪ್ಪ, ಇದೆಲ್ಲನೂ ಕೂಡ ಸಭೆಯಲ್ಲಿ ಭಾಳ ಒಂದು ವರ್ಷ ಆದಮೇಲೆ ಸಭೆ ಕರೆದಿದ್ದಾರೆ, ಚರ್ಚೆ ಮಾಡ್ತೀವಿ. 2-3 ದಿನಗಳಿಂದ ಕೂಡ ಸಭಾಗಾರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಅಂದರೆ ಇವರು ಸತ್ತ ಮೇಲೂ ಕೂಡ ಅವರು ನೆಮ್ಮದಿಯಾಗಿ ಶವ ಸಂಸ್ಕಾರ ಮಾಡಲಿಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರುವಂಥ ಸರ್ಕಾರ ಇದು. ಶವ ಸಂಸ್ಕಾರನ ನಡೆಸಲಿಕ್ಕೆ ಹಿಂದೂ ಪದ್ಧತಿಯಲ್ಲಿ ವಿಶೇಷವಾದಂಥ ಸ್ಮರಣೆಗಳನ್ನು ಪುಣ್ಯ ಇದನ್ನು ನಾವು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಅವಕಾಶ ಮಾಡಿದೆ. ಕೆಲವರು ಹಿರಿಯರು ಸಾಹಿತಿಗಳು ಚಿತ್ರನಟರು ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ಹಾಕಿರೋದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಈಗ ಬೇರೆ ನಾನು ರಾಜಕೀಯದವನು ನನ್ನ ಮಾತನ್ನು ನೀವು ತಿರಸ್ಕಾರ ಮಾಡ್ಬೋದು, ನಾನು ವಿರೋಧ ಪಕ್ಷದವನು ಏನಾದ್ರು ಹೇಳ್ತೀನಿ ಅಂತೇಳಿ, ಆದರೆ ಎಲ್ಲ ಬುದ್ಧಿಜೀವಿಗಳೆಲ್ಲರೂ ಕೂಡ ಕಣ್ಣಲ್ಲಿ ನೀರು ಹಾಕಿ ನಮ್ಮನ್ನು ಏನಾದರೂ ಮಾಡಿ ನಮ್ಮ ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥದ್ದನ್ನು ನೋಡಿದ್ರೆ ಈ ಸರ್ಕಾರ ನೀಚ್ಗೆಟ್ಟ ಸರ್ಕಾರ. ಬಹುಶಃ ಇವರಿಗೆ 5 ನಿಮಿಷ ಕೂಡ ಅಧಿಕಾರದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಇವರೇನು ಬೇಕೋ ಮಾಡ್ತಾ ಇದ್ದಾರೆ. ಹಾಸಿಗೆಗಳ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ನೆ ಮಾಜಿ ಸಿಎಂ ಅವರಿಗೆ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಮಾಡಿದ್ದಾರೆ, ಒಂದು ವಾರ ಆಯಿತು, ಆದರೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈಗ ನೈಟ್ ಕರ್ಫ್ಯೂ ವಿಸ್ತರಣೆ ಆಗ್ಬೇಕಾ ಇಲ್ಲ ಲಾಕ್ಡೌನ್ ಆಗ್ಬೇಕಾ ಅಂತ? ನೈಟ್ ಕರ್ಫ್ಯೂ ಅಂತಕ್ಕಂಥದ್ದು ಅವೈಜ್ಞಾನಿಕ. ಇದು ಜನರನ್ನು ಏನೋ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ತಂತ್ರಗಾರಿಕೆನೇ ಹೊರತು
ಜನ ರಾತ್ರಿ ಹೊತ್ತು ಓಡ್ತಾ ಓಡಾಡ್ತಕ್ಕಂಥದ್ದು ಈ ದೇಶದಲ್ಲಿ 1-2% ಮಾತ್ರ. ಇನ್ನು 80-90% ಜನ ಬೆಳಗ್ಗೆ ಹೊತ್ತೇ ಓಡಾಡೋದು. ಬೆಳಗ್ಗೆ ಹೊತ್ತು ಓಡಾಡುವಂಥವ್ರಿಗೆ ಕಠಿಣವಾದಂಥ ಕೆಲವು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಒಂದಷ್ಟು ಕಾನೂನುಗಳನ್ನು ಜಾರಿ ಮಾಡಬೇಕು, ನಿಯಮಗಳನ್ನು ರೂಪಿಸಿ ಎಲ್ಲ ಕಡೆ ಬಿಗಿ ಬಂದೋಬಸ್ತ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೈಟ್ ಕರ್ಫ್ಯೂ ಹಾಕಿದ್ದೀವಿ, ನೈಟಲ್ಲಿ ಓಡಾಡಬೇಡಿ ಅಂದರೆ ನೈಟಲ್ಲಿ ಓಡಾಡೋದು ಎಷ್ಟು ಜನ? ರಾತ್ರಿ ಹೊತ್ತು ಮನೇಲಿ ಮಲಗಿರ್ತಾರೆ, ಯಾರೋ ಕುಡಿಯೋರು ಅವರು ಇವರು ಬಿಟ್ಟರೆ ಟ್ರಾವೆಲರ್ಸು ಇದು ಏನು ನಮ್ಮ ಸರಕು ಸಾಗಾಣಿಕೆ ಮಾಡ್ತಕ್ಕಂಥವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ರಾತ್ರಿ ಹೊತ್ತು ಯಾರು ಓಡಾಡೋದಿಲ್ಲ. ಇವ್ರು ನೈಟ್ ಕರ್ಫ್ಯೂ ಅಂದ್ಬಿಟ್ಟು ಇಲ್ಲದೆ ಇರೋದನ್ನ ಹುಟ್ಟಾಕ್ತಾ ಇದ್ದಾರೆ. ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಹಾಸಿಗೆಗಳ ಕೊರತೆ ಇಲ್ಲ ಅಂತೇಳಿ ಸುಧಾಕರ್ ಅವರು ಹೇಳ್ತಿದ್ದಾರೆ, ಆದರೆ ಕೊರತೆ ಇದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಕಂಡು ಬರ್ತಾ ಇದೆ. ಮತ್ತೆ ನಿನ್ನೆ ಮಾಜಿ CM ಅವರಿಗೆ ಬೆಡ್ ಸಿಕ್ಕಿರಲಿಲ್ಲ ಕೆಲವು ಕಾಲ. ಏನಾಗಿದೆ, ಆಸ್ಪತ್ರೆಗಳ ಮೇಲೂ ನಿಯಂತ್ರಣ ಇಲ್ಲ. ಆಸ್ಪತ್ರೆಗಳು ಕಳೆದ ಅವಧಿನಲ್ಲಿ ಇವರಿಗೆ ಕೊಟ್ಟಂಥ ಸಹಕಾರ ಇದೆಯಲ್ಲ, ಮತ್ತು ಸರ್ಕಾರದಿಂದ ಕೊಡಬೇಕಾದಂಥ ಹಣ ಬಾಕಿ ಇವ್ರು ಯಾವುದೂ ಕೊಟ್ಟಿಲ್ಲ. ಅವ್ರಿಗೆ ಎಲ್ಲ ರೀತಿಯಲ್ಲೂ ಬಾಕಿ ಉಳಿಸ್ಕೊಂಡಿದ್ದಾರೆ. ಯಾಕೆ ಉಳಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಬೇರೆ ಬೇರೆ ಇವ್ರಿಗೆಲ್ಲರಿಗೂನು ಯಾರ್ಯಾರು ಕಮಿಷನ್ ಕೊಡ್ತಾರೆ ಅವ್ರಿಗೆ ಇವರು ಬಿಲ್ಗಳು ಕೊಡೋಕ್ಕಾಯ್ತೈತೆ. ಕೊರೋನಾ ಸಂದರ್ಭದಲ್ಲಿ ಹಾಸಿಗೆ ಕೊಟ್ಟಂಥವ್ರಿಗೆ, ಚಿಕಿತ್ಸೆ ನೀಡಿದಂಥವ್ರಿಗೆ ಇವರು ಹಣ ಕೊಡಲಿಲ್ಲ ಅಂತ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಈಗ ನಮಗೆ ಬೆಟ್ಕೊಡಿ ಅಂತ ಅಂದರೆ ಯಾರು ನಿಮಗೆ ಸಹಕಾರ ಕೊಡ್ತಾರೆ? ಸೊ ಇದು ಒಟ್ಟಾರೆಯಾಗಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳು ಏನು ಇತ್ತು ಆ ಖಾಸಗಿ ಆಸ್ಪತ್ರೆಗಳಿಗೆ ಹಣ ಸಂದಾಯ ಆಗದೆ ಇರತಕ್ಕಂಥದ್ದು ಇದರಿಂದ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.